ಹುಲಿಗಳ ವೀರಗರ್ಜನೆ, ಭುವನದಿ ಬೆರಗಿನ ಚೋಳ ವರ್ಣನೆ, ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಈ ಒಂದು ಸಾಹಿತ್ಯವನ್ನ ಹಾಡಿನ ಮುಖಾಂತರ ಮ್ಯೂಸಿಕಲಿ ಕೇಳ್ತಾ ಇರಬೇಕಾದ್ರೆ ನನಗೊಂದು ಕಡೆ ಜಯಂತ್ ಕಾಯ್ಕಿಣಿ ಅವರು ನೆನಪಾಗ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ಯಾರಲಲ್ ಆಗಿ ಚೋಳ ಹುಲಿಗಳು ಈ ರೀತಿಯಾದಂತಹ ಪದಗಳು ಕೇಳಬೇಕಾದ್ರೆ ಅಂದ್ರೆ ಚಿತ್ರಗಳ ಮುಖಾಂತರನಾದ್ರೂ ಅಂದ್ರೆ ಈ ರೀತಿ ಚಿತ್ರಗಳ ಮುಖಾಂತರನಾದ್ರೂ ಸಾಮಾನ್ಯ ವ್ಯಕ್ತಿಗಳು ಕೂಡ ಚೋಳ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಜ್ ಆದ್ರೂ ತಿಳ್ಕೊಳ್ಳೋ ರೀತಿ ಆಗುತ್ತಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸ್ನೇಹಿತರೆ. ಸೊ ಈ ಒಂದು ಹಾಡಿನ ಅಭಿಪ್ರಾಯವನ್ನ ಅಂದ್ರೆ ಈ ಒಂದು ಹಾಡಿನ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕನ್ನಡಿಗರಲ್ಲಿ ಇನ್ನು ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದಾನೇ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ನಾನು ಕನ್ನಡಿಗರಿಗೆ ಹೇಗಾದ್ರೂ ಮಾಡಿ ಈ ಒಂದು ಕಥೆಯನ್ನ ಅರ್ಥ ಮಾಡಿಸ್ಬೇಕು. ಈ ಸಾಗರದಂತಹ ಮಹಾಕತೆ, 5 ಭಾಗಗಳಲ್ಲಿ ಬರೆದಂತಹ ಮಹಾಕಥೆಯನ್ನ ಓದಿ ಅದನ್ನ ಹೇಗಾದ್ರೂ ಮಾಡಿ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಅವ್ರಿಗೆ ಹೇಗಾದ್ರೂ ಮಾಡಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಸಂಚಿಕೆಗಳ ಮುಖಾಂತರ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ನಂದೇ ಆದಂತಹ ಸ್ಕ್ರೀನ್ ಪ್ಲೇ ನಲ್ಲಿ. ಸೊ ಆ ಒಂದು ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ, ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಕನ್ನಡಿಗರಲ್ಲಿ ಇನ್ನು ಯಾರಾದರೂ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದಾನೇ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ನೀವು ಕಥೆ ಬಗ್ಗೆ ಅರ್ಥ ಮಾಡಿಕೊಂಡು ಕಥೆಯನ್ನ ಕೇಳಿ ಅರ್ಥ ಮಾಡಿಕೊಂಡು ನಂತರ ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಿಸಬೇಕಾದ್ರೆ ಒಂದೊಂದು ಪಾತ್ರಗಳನ್ನು ನೀವು ನೋಡಬೇಕಾದ್ರೆ ಆ ಪಾತ್ರಗಳ ವೆಯ್ಟೇಜ್ ಏನು, ಆ ಪಾತ್ರಗಳ ಹಿನ್ನೆಲೆ ಏನು ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ನೋಡಬೇಕಾದ್ರೆ ಇನ್ನೂ ಆ ಒಂದು ಚಿತ್ರದ ಸ್ವಾರಸ್ಯವನ್ನು ಐಮ್ಯಾಕ್ಸ್ನಲ್ಲಿ ಇನ್ನೂ ಅದ್ಭುತವಾಗಿ ಎಂಜಾಯ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ. ಈ ಒಂದು ಹಾಡನ್ನು ನಾನು ಕೇಳಬೇಕಾದ್ರೆ ಈ ಒಂದು ಹಾಡಿನಲ್ಲಿ ಚೋಳ ಚೋಳ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಕಡೆ ಹುಲಿಗಳು ಅಂದರೆ ಇವಾಗ ನಾನು ಏನು ಹೇಳಿದೆ ಮೊಳಗನಿ ಹುಲಿಗಳ ವೀರಗರ್ಜನೆ, ಮತ್ತೆ ಭುವನದಿ ಬೆರಗಿನ ಚೋಳ ವರ್ಣನೆ ಅಂತ ಬರುತ್ತೆ. ಅಂದರೆ ಹುಲಿಗಳು ಅಂತ ಯಾತಕ್ಕೋಸ್ಕರ ಬರುತ್ತೆ ಅಂತ ನೀವು ನನ್ನ ಹತ್ರ ಕೇಳ್ಬೋದು. ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕನ್ನಡಿಗರು ಯಾರೆಲ್ಲ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಸಂಚಿಕೆಗಳ ಮುಖಾಂತರ ಈ ಕಥೆಯನ್ನು, ಆ ಎಲ್ಲ ಸಂಚಿಕೆಗಳನ್ನು ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಯಾತಕ್ಕೋಸ್ಕರ ಅಲ್ಲಿ ಹುಲಿಗಳು ಅಂತ ಬರುತ್ತೆ ಅಂತ. ಬಿಕಾಸ್ ಚೋಳರ ಚಿಹ್ನೆ ಅಂದರೆ ಅವರ ಒಂದು ಚೋಳ ಸಾಮ್ರಾಜ್ಯದ ಚಿಹ್ನೆನೇ ಹುಲಿ, ಎಲ್ರಿಗೂ ಗೊತ್ತಿರುತ್ತೆ ಇದು ಬೇಸಿಕ್ ನಾಲೆಜ್ ಸ್ನೇಹಿತರೆ. ಸೊ ಚೋಳ ಸಾಮ್ರಾಜ್ಯದ ಚಿಹ್ನೆ ಯಾವುದು, ಚೋಳ ಸಾಮ್ರಾಜ್ಯದ ಚಿಹ್ನೆ ಅಥವಾ ಸಿಂಬಲ್ ಬಂದು ಟೈಗರ್ ಸ್ನೇಹಿತರೆ, ಹುಲಿ. ಸೊ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಕನ್ನಡಿಗರಲ್ಲಿ ಇನ್ನೂ ಯಾರಾದರೂ ಕತೆ ಕೇಳಿಲ್ಲ ಅಂದರೆ ದಯವಿಟ್ಟು ಇವತ್ತಿನಿಂದನೇ ಕತೆ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನಾನು ಹುಲಿಗಳ ಬಗ್ಗೆ ಹೇಳಿದೆ ಯಾತಕ್ಕೋಸ್ಕರ ಹುಲಿಗಳು ಅಂತ ಸಾಂಗ್ನಲ್ಲಿ ಬರುತ್ತೆ ಅಂತ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಈಗ ಈ ಒಂದು ಸಾಂಗ್ನಲ್ಲಿ ಬರ್ತಕ್ಕಂಥ ಸಾಹಿತ್ಯದ ಬಗ್ಗೆ ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ. ಅಂದರೆ ಈ ಒಂದು ಸಾಹಿತ್ಯದ ಬಗ್ಗೆ ನಾನು ಡಿಕೋಡ್ ಮಾಡ್ತೀನೋ ಅಥವಾ ಈ ಒಂದು ಸಾಹಿತ್ಯದಲ್ಲಿ ಒಂದೊಂದು ಲೈನನ್ನು ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಒಂದು ಹಾಡನ್ನು ಅಂದರೆ ಕಂಪ್ಲೀಟ್ ಸಾಂಗನ್ನು ಕೇಳಿದ ನಂತರ ನನ್ನ ಅಭಿಪ್ರಾಯ ಅಂದರೆ ನನ್ನ ಒಂದು ಒಪಿನಿಯನ್ ಏನು ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ ಈ ಒಂದು ಸಾಂಗ್ನ ಕೇಳಬೇಕಾದ್ರೆ ನನಗೆ ಎಲ್ಲೂ ಕೂಡ ಯಾತಕ್ಕೋಸ್ಕರ ಅಂದರೆ ಇವರು ಈ ಒಂದು ಸಾಂಗ್ನಲ್ಲಿ ಎಲ್ಲೂ ಕೂಡ ಯಾತಕ್ಕೋಸ್ಕರ ಈ ಒಂದು ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂದರೆ ಯುದ್ಧ ಮಾಡಿದರೆ, ಯುದ್ಧದಲ್ಲಿ ಇವರು ಗೆದ್ದಿದ್ದಾರೆ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಯಾರ ಮೇಲೆ ಯುದ್ಧ ಮಾಡಿ ಇವರು ಗೆದ್ದು ಸೆಲೆಬ್ರೇಟ್ ಮಾಡ್ತಾ ಇರೋದು, ಪೊನ್ನಿಯಿನ್ ಸೆಲ್ವನಲ್ಲಿ 2 ಯುದ್ಧ ಮಾಡ್ತಾರೆ, ಮುಖ್ಯವಾದಂಥ ಯುದ್ಧ ಬರುತ್ತೆ, ಅದರಲ್ಲಿ ರಾಷ್ಟ್ರಕೂಟರ ಮೇಲೆ ಯುದ್ಧ ಮಾಡಿ ಆದಿತ್ಯ ಕರಿಕಾಲನವರು ಜಯವನ್ನು ಸಾಧಿಸ್ತಾರೆ. ನಂತರ ಪಾಂಡ್ಯರ ವಿರುದ್ಧ ಮುಖ್ಯವಾದಂಥ ಯುದ್ಧ, ರಾಷ್ಟ್ರಕೂಟರ ಮೇಲೆ ಯುದ್ಧ ಮಾಡ್ತಾರೆ, ಗೆಲ್ತಾರೆ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಕಥೆಯಲ್ಲಿ ಅಂದರೆ ಕತೆ ಹೇಳಬೇಕಾದ್ರೆ ಅವರು ಹೇಳಿರ್ತಾರೆ ಪಾಂಡ್ಯರ ವಿರುದ್ಧ ಹೋರಾಟ ಮಾಡಿ ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸ್ತಾರೆ, ಪಾಂಡ್ಯರ ವಿರುದ್ಧ ಹೋರಾಟ ಮಾಡಿ ಇವರು ಗೆದ್ದು ನಂತರ ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸ್ತಾರೆ, ಆ ಕಾರಣದಿಂದ ಅವ್ರಿಗೆ ವೀರಪಾಂಡ್ಯನ್ ತಲೆಕೊಂಡ ಕೋಪರ ಕೇಸರಿ ಅನ್ನೋ ಒಂದು ಹೆಸರನ್ನ ಕೂಡ ಅವರು ಆ ಒಂದು ಪಟ್ಟವನ್ನು ಕೂಡ ಅವರು ಸಂಪಾದನೆ ಮಾಡ್ಕೋತಾರೆ. ಸೊ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂತಹ ಒಂದು ಸಿಚುಯೇಷನ್ ಇದು. ಅಂದ್ರೆ ಈ ಒಂದು ಸಿಚುಯೇಷನ್ ಏನಿದೆ ಈ ಒಂದು ಸಾಂಗ್ನಲ್ಲಿ, ಈ ಒಂದು ಸಿಚುಯೇಷನ್ ಅಲ್ಲಿ ಇವ್ರು ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಈ ಒಂದು ಸೆಲೆಬ್ರೇಷನ್ ಹಿಂದೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇದೆ ಸ್ನೇಹಿತರೆ. ಅಂದ್ರೆ ಯಾರ ಮೇಲೆ ಇವರು ಯುದ್ಧ ಮಾಡಿ ಗೆಲುವನ್ನು ಸಾಧಿಸಿ ಯಾವ ಗೆಲುವನ್ನ ಇವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ರಾಷ್ಟ್ರಕೂಟರ ಮೇಲೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸಿ ಆ ಗೆಲುವಿನ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ, ಅಥವಾ ಪಾಂಡ್ಯರ ವಿರುದ್ಧ ಯುದ್ಧ ಮಾಡಿ ಪಾಂಡ್ಯ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಮಾಡಿ ಗೆದ್ದು ಆ ಗೆಲುವನ್ನ ಇವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಚಿತ್ರತಂಡದವರು ಎಲ್ಲೂ ಕೂಡ ಈ ಹಾಡಿನ ಮುಖಾಂತರ ಅವರು ಹೇಳಿಲ್ಲ ಸ್ನೇಹಿತರೆ. ಸೊ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಒಂದು ಅಂದ್ರೆ ರಾಷ್ಟ್ರಕೂಟರ ವಿರುದ್ಧ ಯುದ್ಧ ಮಾಡಿ ಗೆದ್ದು ಆ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರುವಂತ ಸಾಂಗ್ ಆಗಿರ್ಬೋದು, ಅಥವಾ ಪಾಂಡ್ಯರ ವಿರುದ್ಧ ಹೋರಾಟ ಮಾಡಿ ವೀರಪಾಂಡ್ಯನವರ ತಲೆಯನ್ನ ಏನ್ ಕತ್ತರಿಸ್ತಾರೆ
ಆ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರುವಂತ ಸಿಚುಯೇಷನ್ ಅಲ್ಲಿ ಬರುವಂತ ಸಾಂಗ್ ಆಗಿರ್ಬೋದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಊಹೆ ಮಾಡೋ ರೀತಿ ಸಾಧ್ಯ ಆಗುತ್ತೆ ಸ್ನೇಹಿತರೆ, ಊಹೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೆಲ್ಲ ನಾನು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದ್ರೆ ಅಂದ್ರೆ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅಂದ್ರೆ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಈ ಒಂದು ಸಾಂಗು ಯಾವ ಒಂದು ಸಿಚುಯೇಷನ್ ಅಲ್ಲಿ ಬರುತ್ತೆ, ಯಾತಕ್ಕೋಸ್ಕರ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಕನ್ನಡಿಗರಿಗೂ ಈ ಒಂದು ಕಥೆಯನ್ನ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನಾನು ಈ ಕಥೆಯನ್ನ ಸಂಕ್ಷಿಪ್ತವಾಗಿ ಸಿಂಪಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸಂಚಿಕೆಗಳ ಮುಖಾಂತರ ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಇವತ್ತಿಂದನೇ ಕಥೆಯನ್ನ ಕೇಳಿಲ್ಲ ಅಂದ್ರೆ ದಯವಿಟ್ಟು ಇವತ್ತಿಂದನೇ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ಸಾಗರದಂತಹ ಮಹಾಕಥೆ ಐದು ಭಾಗಗಳಲ್ಲಿ ಬರೆದಿರತಕ್ಕಂತಹ ಮಹಾಕಥೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಕಥೆಯನ್ನ ಇವತ್ತಿಂದನೇ ಕೇಳೋದಕ್ಕೆ ಶುರು ಮಾಡಿ. ಇನ್ನೂ ಸಮಯ ಇದೆ, September 30th ಸಮಯ ಇದೆ. September 30th ಮೊದಲನೇ ಭಾಗ ಬರೋದು, ಎರಡನೇ ಭಾಗ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಅದಾಗಿರ್ಲಿ, ಚಿತ್ರ ಬರುತ್ತೆ, ಚಿತ್ರವನ್ನ ನೋಡ್ತೀವಿ, ಅದೆಲ್ಲ ಆಗಿರ್ಲಿ, ಆದ್ರೆ ಕಥೆಯನ್ನ ಕೇಳಬೇಕು. ಬಿಕಾಸ್ ಕಥೆಯಲ್ಲಿ ನಾನು ಅಷ್ಟು ಡೆಪ್ತಾಗಿ ಹೇಳಿರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಲ್ಲಿ ಬೇಡದೇ ಇರತಕ್ಕಂತ ಕೆಲವು ವಿಷಯಗಳನ್ನ ಅವಾಯ್ಡ್ ಮಾಡಿ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ರು ಕೂಡ ಎಲ್ಲೂ ಕೂಡ ಅಂದ್ರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಬಹಳ ಮುಖ್ಯವಾದಂತಹ ವಿಷಯಗಳನ್ನ ಎಲ್ಲೆಲ್ಲಿ ಹೇಳಿರ್ತಾರೋ ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸ್ನೇಹಿತರೆ ಕತೆ ಹೇಳಬೇಕಾದ್ರೆ. ಸೊ ಆ ನಿಟ್ಟಿನಲ್ಲಿ ನೀವು ನೋಡಿದಾಗ ಈ ಒಂದು ಕಥೆಯನ್ನ ನಾನು ಏನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ, ಈ ಒಂದು ಕಥೆಯನ್ನ ನೀವು ಕೇಳಬೇಕಾದ್ರೆ ಅಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ರಾಷ್ಟ್ರಕೂಟರ ವಿರುದ್ಧ ಹೋರಾಟ ಮಾಡ್ತಾರೆ, ಯುದ್ಧವನ್ನ ಮಾಡ್ತಾರೆ ಆದಿತ್ಯ ಕರಿಕಾಲನವರು, ಇದ್ರ ಬಗ್ಗೆ ಮತ್ತೆ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅಂತ ನಡೆಯುತ್ತೆ, ಆ ಒಂದು ಯುದ್ಧದಲ್ಲಿ ಗಂಗಾ ಸಾಮ್ರಾಜ್ಯದಿಂದ ಒಂದನೇ ಪೃಥ್ವಿಪತಿಯವರು ಯುದ್ಧ ಮಾಡಿ ವೀರ ಮರಣವನ್ನು ಹೊಂದುತ್ತಾರೆ, ಮತ್ತೆ ಅವ್ರಿಗೋಸ್ಕರ ಚೋಳರು ಪಲ್ಲಿಪ್ಪಡೆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ನಾನು ಹೇಳಿರ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ಹೊಸ್ಪುರ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಏನಿದು ಯಾವುದು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಇದ್ರ ಬಗ್ಗೆ ನಾನು ಕೇಳಲೇ ಇಲ್ವಲ್ಲ ಅಂತ ನಿಮ್ಗೆ ಅನಿಸ್ಬೋದು. ದಯವಿಟ್ಟು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೀವು ಈ ಕೂಡಲೇ ನಾನು ಏನು ಲಿಂಕನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕನ್ನು ಕೊಟ್ಟಿದ್ದೀನಿ, ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಏನು ಕೊಟ್ಟಿದ್ದೀನಿ ಆ ಲಿಂಕನ್ನು ಒತ್ತಿದ್ರೆ ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋ ಇಂದ ಬರುತ್ತೆ. ನೀವು ಒಂದೊಂದಾಗಿ ನೋಡ್ಕೊಂಡು ಹೋದರೆ ನಾನು ಏನು ಹೇಳಿದೆ ಈ ಒಂದು ವಿಡಿಯೋದಲ್ಲಿ ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ನಂತರ ಕತೆ ಕೇಳಿದ ನಂತರ ಸ್ನೇಹಿತರೆ. ಸೊ ಹೀಗೆ ಪೊನ್ನಿಯಿನ್ ಸೆಲ್ವನ್ ಕೇವಲ ಒಂದು ಚಿತ್ರ ಅಲ್ಲ ಅಥವಾ ಒಂದು ಕತೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ನಾನು ಹೇಳ್ತಾ ಬರ್ತಾ ಇದ್ದೀನಿ ಇದನ್ನ. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ಪೂರ್ವಜರ ಹೆಮ್ಮೆ ಸ್ನೇಹಿತರೆ. ಬಿಕಾಸ್ ಚೋಳರು, ಚೋಳ ಸಾಮ್ರಾಜ್ಯ ಅಂತಂದ್ರೇ ಒಂದು ರೀತಿ ಗೂಸ್ ಪಂಪ್ಸ್ ಆಗುತ್ತೆ, ಒಂದು ರೀತಿ ರೋಮಾಂಚನ ಆಗುತ್ತೆ. ಬಿಕಾಸ್ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಸತತ 400 ವರ್ಷಕ್ಕೂ ಮೇಲೆ, ಅಂದರೆ 400 ವರ್ಷಕ್ಕೂ 400 ಅಥವಾ 420 ವರ್ಷನೂ ಅವರು ರೂಲ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಕಾಲಘಟ್ಟದಲ್ಲಿ ರಾಜರಾಜ ಚೋಳ ಅವರು ಬರ್ತಾರೆ, ರಾಜೇಂದ್ರ ಚೋಳ ಅವರು ಬರ್ತಾರೆ. ಇವರ ಒಂದು ಕಾಲಘಟ್ಟದಲ್ಲಿ ಸಮುದ್ರದ ಆಚೆಗೂ ಕೂಡ ಈ ಒಂದು ಸಾಮ್ರಾಜ್ಯ ವಿಸ್ತಾರ ಆಗುತ್ತೆ. ಮತ್ತೆ ಸಮುದ್ರದ ಮುಖಾಂತರ ಹಡಗುಗಳ ಮುಖಾಂತರ ಇವರು ಸಮುದ್ರದಲ್ಲಿ ಹೋಗಿ ಬೇರೆ ಸಾಮ್ರಾಜ್ಯಗಳನ್ನ ಆಕ್ಯುಪೈ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಟ್ರೇಡ್ ಅಂದ್ರೆ ಬೇರೆ ಸಾಮ್ರಾಜ್ಯಗಳ ಜೊತೆ ಬಿಸ್ನೆಸ್ ಮಾಡಿರೋದಾಗಿರ್ಬೋದು, ಬೇರೆ ಸಾಮ್ರಾಜ್ಯದಿಂದ ಟ್ರೇಡರ್ಸು ಇಲ್ಲಿಗೆ ಬಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ಇದೆಲ್ಲ ಎಷ್ಟು ಅದ್ಭುತವಾಗಿ ನಡೀತಾ ಇತ್ತು ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಚೋಳರು ಮ್ಯಾನೇಜ್ ಮಾಡ್ತಾ ಇದ್ರು ಸ್ನೇಹಿತರೆ. ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಅಷ್ಟೆಲ್ಲ ವಿಷಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಬಿಕಾಸ್ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಾನು ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಕತೆ ಹೇಳಿದ್ಮೇಲೂ ಅಂದ್ರೆ ಕಥೆಯನ್ನ ಕಂಪ್ಲೀಟ್ ಮಾಡಿದ ನಂತರ ಕೂಡ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಎಷ್ಟೋ ವಿಷಯಗಳನ್ನ ನಾನು ಕಾರ್ಯಕ್ರಮಗಳ ಮುಖಾಂತರ ಅಂದ್ರೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ಈಗ ಆಲ್ರೆಡಿ ನಾನು ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಅನ್ನೋ ಒಂದು ಸರಣಿ ವಿಡಿಯೋಸ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮದ ಉದ್ದೇಶನೇ ಪೊನ್ನಿಯಿನ್ ಸೆಲ್ವನ್ ಕತೆ ಹೇಳಬೇಕಾದ್ರೆ ನಾನು ಯಾವ ಯಾವ ವಿಷಯಗಳನ್ನ ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾನು ಅವಾಯ್ಡ್ ಮಾಡಿ ಬೇಡದೇ ಇರತಕ್ಕಂತ ವಿಷಯಗಳನ್ನೆಲ್ಲ ಅವಾಯ್ಡ್ ಮಾಡಿ ಯಾವ ಯಾವ ವಿಷಯಗಳು ಬಹಳ ಮುಖ್ಯನೋ ಅದನ್ನೆಲ್ಲ ನಾನು ಕಂಬೈನ್ ಮಾಡಿ ನಂದೇ ಆದಂತ ಸ್ಕ್ರೀನ್ ಪ್ಲೇ ನಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರ್ತೀನಿ. ಸೊ ನಾನು ಅವಾಯ್ಡ್ ಮಾಡಿದಂತಹ ವಿಷಯಗಳಲ್ಲಿ ಯಾವ ಯಾವ ವಿಷಯಗಳು ಬಹಳ ಮುಖ್ಯ ಅನ್ಸುತ್ತೋ ಅದನ್ನ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಯ ಹಿಂದ್ಗಡೆ ಇರತಕ್ಕಂತಹ ನೈಜ ಇತಿಹಾಸದ ಬಗ್ಗೆ ಕೂಡ ನನ್ನ ಕೈಲಾದಷ್ಟು ನಾನು ನಿಮ್ ಜೊತೆಗೆ ಹಂಚ್ಕೋತಾ ಬರ್ತಾ ಇದ್ದೀನಿ. ಬಿಕಾಸ್ ಆದಷ್ಟು ಈ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ಆದಷ್ಟು ನಮ್ಮ ಕೈಲಾದಷ್ಟು ತಿಳ್ಕೊಂಡು ನೀವು ಚಿತ್ರಮಂದಿರಕ್ಕೆ ಹೋದ್ರೆ ಯಾವುದೇ ಕನ್ಫ್ಯೂಷನ್ಸ್, ಗೊಂದಲ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನ ಐಮ್ಯಾಕ್ಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ.
ಅಂದ್ರೆ ನೀವು ಐಮ್ಯಾಕ್ಸ್ ನಲ್ಲಿ ಹೋಗಿ ಈ ಒಂದು ಚಿತ್ರವನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಒಂದೊಂದು ಪಾತ್ರವನ್ನ ನೀವು ನೋಡಬೇಕಾದ್ರೆ ಆ ಪಾತ್ರದ ವೆಯ್ಟೇಜ್ ಏನು, ಆ ಪಾತ್ರದ ಹಿನ್ನೆಲೆ ಏನು, ಮತ್ತೆ ಈ ಒಂದು ಸಿಚುಯೇಷನ್ ಹಿನ್ನೆಲೆ ಏನು, ಅಂದ್ರೆ ಒಂದು ಸಿಚುಯೇಷನ್ ಬರುತ್ತೆ ಅಂದ್ರೆ ಆ ಸಿಚುಯೇಷನ್ ಹಿಂದ್ಗಡೆ ಇರ್ತಕ್ಕಂತಹ ನೈಜ ಇತಿಹಾಸ ಏನು, ಇದ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಟ್ಟಿಗೆ ನೀವು ತಿಳ್ಕೊಂಡೋದ್ರೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಚಿತ್ರದ ಸ್ವಾರಸ್ಯವನ್ನ ಇನ್ನೂ ಅದ್ಭುತವಾಗಿ ನೀವು ಐಮ್ಯಾಕ್ಸ್ ನಲ್ಲಿ ಎಂಜಾಯ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ಅದೇ ನನ್ನ ಉದ್ದೇಶ ಕೂಡ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಈ ರೀತಿಯಾದ್ರೂ ನಮ್ಮ ಪೂರ್ವಜರ ಇತಿಹಾಸವನ್ನ ಅಂದ್ರೆ ಈ ರೀತಿಯಾದ್ರೂ ನಿಮ್ ಜೊತೆಗೆ ಅಂದ್ರೆ ನಿಮ್ಗೆ ತಲುಪಿಸೋಣ ಅನ್ನೋ ಒಂದು ಉದ್ದೇಶ ಅಷ್ಟೇ. ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಇತಿಹಾಸದ ಮೇಲೆ ಯಾರಿಗೂ ಆಸಕ್ತಿ ಇಲ್ಲ, ಮತ್ತೆ ಪುಸ್ತಕಗಳನ್ನು ಕೂಡ ಯಾರು ಓದೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದ್ರೂ ನನ್ನ ಕೈಲಾದಷ್ಟು ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಅಂದ್ರೆ ಈ ರೀತಿಯಾದ್ರೂ ನಮ್ಮ ಪೂರ್ವಜರ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಾಗುತ್ತೆ. ಮತ್ತೆ ಅಟ್ ದ ಸೇಮ್ ಟೈಮ್ ಈ ಒಂದು ಕಥೆಯಲ್ಲಿ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ ಏನಿದೆ ಅನ್ನೋದ್ರ ಬಗ್ಗೆ, ಅಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ನಿ. ಒಂದು ವಿಡಿಯೋ ಹೆಸರು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅಂತ, ಇನ್ನೊಂದು ವಿಡಿಯೋ ಹೆಸರು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಕ್ಕೋಲಂ ಅಂತ. ಆ ಎರಡು ವಿಡಿಯೋಗಳ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ಎರಡು ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ, ಕನ್ನಡಿಗರಲ್ಲಿ ಯಾರಾದರೂ ಆ ಎರಡು ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಸ್ನೇಹಿತರೆ. ಬಿಕಾಸ್ ಬಹಳ ಬಹಳ ಮುಖ್ಯವಾದಂತಹ ವಿಡಿಯೋ. ಆ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ ಈ ಒಂದು ಕಥೆಯಲ್ಲಿ ಏನಿದೆ ಅಂತ. ಬಿಕಾಸ್ ಕಲ್ಕಿ ಕೃಷ್ಣಮೂರ್ತಿ ಅವರು ಕೂಡ ಹೇಳಿರ್ತಾರೆ ಅಂದ್ರೆ ರಾಷ್ಟ್ರಕೂಟರ ವಿರುದ್ಧ ಹೋರಾಟ ಮಾಡ್ತಾರೆ ಚೋಳರು, ಅಂದ್ರೆ ಅದರಲ್ಲಿ ರಾಷ್ಟ್ರಕೂಟರು ಗೆಲುವನ್ನ ಸಾಧಿಸ್ತಾರೆ. ಅದ್ರ ಬಗ್ಗೆ ಎಲ್ಲ ಅಂದ್ರೆ ತಕ್ಕೋಲ ಮಹಾಯುದ್ಧದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿರ್ತೀನಿ. ಮತ್ತೆ ತಿರುಪ್ರಂಬಿಯ ಮಹಾಯುದ್ಧದ ಬಗ್ಗೆ ಕೂಡ ನಾನು ಕತೆ ಹೇಳಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಮತ್ತೆ ಅದಕ್ಕಂತ ಸಪರೇಟ್ ಆಗಿ ಎರಡು ವಿಡಿಯೋಗಳನ್ನ ಮಾಡಿರ್ತೀನಿ. ಅಂದ್ರೆ ಒಂದು ರೀಸೆಂಟ್ ಆಗಿ ಮಾಡಿದಂತಹ ವಿಡಿಯೋ, ಆ ವಿಡಿಯೋ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಾನು ಮುಂಚೆ ಅಂದ್ರೆ ಕಥೆಯನ್ನ ನಾನು ಹೇಳೋದಕ್ಕಿಂತ ಮುಂಚೆನೆ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಅನ್ನ ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ನೀವು ಆದಷ್ಟು ಅಂದ್ರೆ ಕಥೆಯನ್ನ ಯಾರೆಲ್ಲ ಕೇಳಿದ್ದೀರೋ ಅವರು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ಕಥೆಯನ್ನ ನಾನು ಕಂಪ್ಲೀಟ್ ಮಾಡಿದ ನಂತರ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಏನೇನು ವಿಷಯಗಳನ್ನ ನಾನು ವಿಡಿಯೋ ಮುಖಾಂತರ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ, ಆ ಎಲ್ಲ ವಿಡಿಯೋಸ್ ಅನ್ನ ನೀವು ನೋಡ್ತಾ ಹೋಗಿ. ಮತ್ತೆ ಕಥೆಯನ್ನ ಯಾರೆಲ್ಲ ಕೇಳಿಲ್ವೋ ಇನ್ನು, ನೀವು ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋಯಿಂದ ನೀವು ಕೇಳ್ತಾ ಬನ್ನಿ. ನಂತರ ನೀವು ಕಥೆಯನ್ನ ಮುಗಿಸಿದ ನಂತರ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅಂದ್ರೆ ಎಕ್ಸ್ಟ್ರಾ ವಿಷಯಗಳನ್ನ ನಾನು ಏನು ವಿಶೇಷ ಕಾರ್ಯಕ್ರಮಗಳ ಮುಖಾಂತರ ನಾನು ಹಂಚ್ಕೋತಾ ಇದ್ದೀನಿ, ಅಥವಾ ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಅಂತ ಏನು ಟೈಟಲ್ ಕೊಟ್ಟು ಆ ವಿಡಿಯೋಗಳ ಮುಖಾಂತರ ನಾನು ಏನು ಹಂಚ್ಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ನೀವು ನೋಡ್ತಾ ಹೋಗಿ ಸ್ನೇಹಿತರೆ. ಸೊ ಆದಷ್ಟು ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ. ಮತ್ತೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಮೆಸೇಜು ಅಥವಾ ಸಂದೇಶ ಸ್ನೇಹಿತರೆ, ದಯವಿಟ್ಟು ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಏನಪ್ಪಾ ಅಂತಂದ್ರೆ, ಪೊನ್ನಿಯಿನ್ ಸೆಲ್ವನ್ ಚಿತ್ರ ಏನ್ ಬರ್ತಾ ಇದೆ, ಇದು ಮಣಿರತ್ನಂ ಅವರ ವರ್ಷನ್ ಅಲ್ಲಿ ಬರ್ತಾ ಇರತಕ್ಕಂತ ಚಿತ್ರ ಸ್ನೇಹಿತರೆ. ಅಂದ್ರೆ ನೀವು ಯಾತಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಪೊನ್ನಿಯಿನ್ ಸೆಲ್ವನ್ ಚಿತ್ರವನ್ನ ಅವರು ಅಂದ್ರೆ ನಿರ್ದೇಶನ ಮಾಡೋದಕ್ಕಿಂತ ಮುಂಚೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಅವರು ಕೂಡ ಓದಿರ್ತಾರೆ, ಅವರು ಕೂಡ ಓದಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ಕಥೆಯನ್ನ ಯಾರೆಲ್ಲ ಓದಿದರೋ ಅಥವಾ ಈ ಕಥೆ ಬಗ್ಗೆ ಯಾರೆಲ್ಲ ತಿಳ್ಕೊಂಡಿದ್ದಾರೋ ಅವರೆಲ್ರಿಗೂ ಕೂಡ ಈ ಕಥೆ ಬಗ್ಗೆ ಅವ್ರದೇ ಆದಂತಹ ಸಪ್ರೇಟ್ ಕಲ್ಪನೆ ಇರುತ್ತೆ. ಸೊ ಆ ರೀತಿನೇ ಅವರು ಆ ಕಥೆಯನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಒಂದು ಕಥೆ ಅಥವಾ ಕಾದಂಬರಿಯನ್ನ ಓದ್ತೀವಿ ಅಂತಂದ್ರೆ ನಮ್ಮದೇ ಆದಂತಹ ಸಪ್ರೇಟ್ ಕಲ್ಪನೆಯಲ್ಲೇ ನಾವು ಓದೋದು. ಅಂದ್ರೆ ನಾವು ಒಂದು ಕಥೆಯನ್ನ ಓದಿದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಪಾತ್ರವನ್ನು ಕೂಡ ನಮ್ಮದೇ ಆದಂತಹ ಸಪ್ರೇಟ್ ಕಲ್ಪನೆಯಲ್ಲಿ ನಾವು ಓದಿರ್ತೀವಿ. ಅದೇ ರೀತಿನೇ ನಮ್ಮ ಮಣಿರತ್ನಂ ಅವರು ಕೂಡ ಈ ಒಂದು ಕಥೆಯನ್ನ ಓದಬೇಕಾದ್ರೆ ಅವ್ರದೇ ಆದಂತಹ ಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡಿಕೊಂಡು ಓದಿರ್ತಾರೆ. ಸೊ ಆ ಕಲ್ಪನಾ ಲೋಕವನ್ನೇ ಅವರು ಚಿತ್ರಮಂದಿರದಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದು. ಅಲ್ಲಿ ಹೋಗ್ಬಿಟ್ಟು ನೀವು ಇವಾಗ ಕನ್ನಡಿಗರಲ್ಲಿ ಯಾರೆಲ್ಲ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಕಥೆಯನ್ನ ಸಂಚಿಕೆಗಳ ಮುಖಾಂತರ, ಆ ಕಥೆಯನ್ನ ಕೇಳಿ ನೀವು ಚಿತ್ರಮಂದಿರಕ್ಕೆ ಹೋಗಿ ಇಲ್ಲಿ ಏನಪ್ಪ ಇದು, ನಾನು ಕಥೆ ಕೇಳಬೇಕಾದ್ರೆ ನನಗೆ ಈ ಪಾತ್ರವನ್ನ ನಾನು ಈ ರೀತಿ ಕಲ್ಪನೆ ಮಾಡ್ಕೊಂಡಿದ್ದೆ, ಈ ಪಾತ್ರವನ್ನ ನಾನು ಈ ರೀತಿ ಕಲ್ಪನೆ ಮಾಡ್ಕೊಂಡಿದ್ದೆ, ಈ ಒಂದು ಸಿಚುಯೇಷನ್ ಬರಬೇಕಾದ್ರೆ ನಾನು ಈ ರೀತಿ ಕಲ್ಪನೆ ಮಾಡ್ಕೊಂಡಿದ್ದೆ. ಸೊ ಇದು ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ವೇ ಈ ಚಿತ್ರದಲ್ಲಿ ತೋರಿಸುವಂತಹ ಪಾತ್ರಗಳು ಮತ್ತೆ ಸಿಚುಯೇಷನ್ಸು ಅಂತ ನೀವು ಅನ್ಕೋಬಾರದು ಸ್ನೇಹಿತರೆ. ಬಿಕಾಸ್ ಅದು ಮಣಿರತ್ನಂ ಅವರ ವರ್ಷನ್ ಅಲ್ಲಿ ಅವರು ಚಿತ್ರವನ್ನ ಚಿತ್ರಮಂದಿರದಲ್ಲಿ ಅವರು ತೋರಿಸೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಅಂದ್ರೆ ಕಂಪ್ಲೀಟ್ಲಿ ಈ ಒಂದು ಚಿತ್ರ ಏನ್ ಬರ್ತಾ ಇದೆ, ಪೊನ್ನಿಯಿನ್ ಸೆಲ್ವನ್ ಚಿತ್ರ ಏನ್ ಬರ್ತಾ ಇದೆ, ಇದು ಕಂಪ್ಲೀಟ್ಲಿ ನಮ್ಮ ಮಣಿರತ್ನಂ ಅವರ ವರ್ಷನ್ ಸ್ನೇಹಿತರೆ. ಅವರು ಕಥೆಯನ್ನ ಓದಬೇಕಾದ್ರೆ ಒಂದೊಂದು ಪಾತ್ರವನ್ನ ಒಂದೊಂದು ಸಿಚುಯೇಷನ್ಸ್ನ ಅಥವಾ ಕಥೆಯನ್ನ ಅವರು ಓದಬೇಕಾದ್ರೆ ಯಾವ ರೀತಿಯಾದಂತಹ ಕಾಲ್ಪನಿಕ ಲೋಕವನ್ನ ಅವರು ಸೃಷ್ಟಿ ಮಾಡಿಕೊಂಡ್ರು ಆ ಲೋಕವನ್ನೇ ಅವರು ಚಿತ್ರಮಂದಿರದಲ್ಲಿ ಬೆಳ್ಳಿ ಪರದ ಮೇಲೆ ತೋರಿಸೋದಕ್ಕೆ ಸಾಧ್ಯ ಆಗೋದು. ನಾವು ಚಿತ್ರಮಂದಿರಕ್ಕೆ ಹೋಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಲ್ಪನೆ
ಕಲ್ಪನೆಯನ್ನ ಮಾಡ್ಕೊಂಡು ನಮ್ಮ ಕಲ್ಪನೆಗೆ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ನಾವು ಅನ್ಕೋಬಾರ್ದು ಸ್ನೇಹಿತರೆ. ಇದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಬಿಕಾಸ್ ಅಂದ್ರೆ ಈ ಒಂದು ಟೀಸರ್ ಆಗಿರ್ಬೋದು ಮತ್ತೆ ಈ ಚಿತ್ರದ ಟೀಸರ್ ಆಗಿರ್ಬೋದು ಮತ್ತೆ ಸಾಂಗ್ಸ್ ಆಗಿರ್ಬೋದು ಬರ್ಬೇಕಾದ್ರೆ ಸಾಮಾನ್ಯವಾಗಿ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಅನ್ಸೋದು ಸಹಜ. ನನಗೂ ಕೂಡ ಅಂದ್ರೆ ಈ ಒಂದು ಸಾಂಗ್ ಆಗಿರ್ಬೋದು, ಅಂದ್ರೆ ಇವಾಗ ಫಸ್ಟ್ ಸಿಂಗಲ್, ಸೆಕೆಂಡ್ ಸಿಂಗಲ್ ಮತ್ತೆ ಟೀಸರ್ ಏನ್ ಬಂದಿದೆ ಇದನ್ನೆಲ್ಲ ನೋಡ್ಬೇಕಾದ್ರೆ ನನ್ನ ಒಂದು ಕಲ್ಪನೆಗೆ ಇದ್ಯಾವುದು ಕೂಡ ಮ್ಯಾಚ್ ಆಗಿಲ್ಲ. ನಾನು ಕೂಡ ಒಪ್ಕೋತೀನಿ, ನಿಮಗೂ ಕೂಡ ಎಷ್ಟು ಜನಕ್ಕೆ ಅಂದ್ರೆ ನೀವು ಕಥೆಯನ್ನ ಯಾರೆಲ್ಲ ಕೇಳಿದ್ದೀರೋ, ನಾನೇನು ಸಂಚಿಕೆಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕನ್ನಡಿಗರಲ್ಲಿ ಎಷ್ಟೋ ಜನ ಕಥೆಯನ್ನ ಕೇಳಿದ್ದೀರಾ. ಸೊ ಅವರೆಲ್ಲ ಯಾರು ಕನ್ನಡ ವರ್ಷನ್ ಅಲ್ಲಿ ಪೊನ್ನಿಯಿನ್ ಸೆಲ್ವನ್ ಚಿತ್ರದ ಟೀಸರ್ ಆಗಿರ್ಬೋದು, ಫಸ್ಟ್ ಸಿಂಗಲ್ ಆಗಿರ್ಬೋದು, ಸೆಕೆಂಡ್ ಸಿಂಗಲ್ ಆಗಿರ್ಬೋದು ನೀವು ನೋಡಿರ್ತೀರೋ ವಿಡಿಯೋದಲ್ಲಿ ಅಂದ್ರೆ ಯೂಟ್ಯೂಬ್ನಲ್ಲಿ, ಸೊ ನಿಮಗೂ ಕೂಡ ಎಲ್ಲೋ ಒಂದ್ ಕಡೆ ಏನಪ್ಪ ಇದು ನಾನು ಕತೆ ಕೇಳಬೇಕಾದ್ರೆ ನಾನೇ ಬೇರೆ ರೀತಿ ಕಲ್ಪನೆ ಮಾಡ್ಕೊಂಡಿದ್ದೆ, ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ನಿಮಗೂ ಕೂಡ ಅನ್ಸಿರ್ಬೋದು. ಅದು ಸಹಜ ಸ್ನೇಹಿತರೆ, ಅದು ಸಹಜ. ಸೊ ಇದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ಪೊನ್ನಿಯಿನ್ ಸೆಲ್ವನ್ ಚಿತ್ರ ಏನ್ ಬರ್ತಾ ಇದೆ, ಇದು ಮಣಿರತ್ನಂ ಅವರ ವರ್ಷನ್ ಸ್ನೇಹಿತರೆ. ಇದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಯಾಕಂತಂದ್ರೆ ಅವ್ರಿಗೂ ಕೂಡ ಅವ್ರದೇ ಆದಂತಹ ಕಲ್ಪನೆ ಇರುತ್ತೆ, ಆ ಕಲ್ಪನೆಯನ್ನ ಅವರು ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸ್ನೇಹಿತರೆ, ಕನ್ನಡಿಗರಲ್ಲಿ ನನ್ನ ಒಂದು ಮನವಿ ಇಷ್ಟೇ, ಈ ಒಂದು ಚಿತ್ರವನ್ನ ನೀವು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸೋದಕ್ಕಿಂತ ಮುಂಚೆ ನಾನು ಏನ್ ಅಪ್ಲೋಡ್ ಮಾಡಿದ್ದೀನಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಸಂಚಿಕೆಗಳ ಮುಖಾಂತರ ಏನ್ ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಕಥೆಯನ್ನ ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದನೇ ಕತೆ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಬಿಕಾಸ್ ಯಾವತ್ತು ಕೂಡ ಪುಸ್ತಕನೇ ಅಲ್ಟಿಮೇಟು. ನೀವು ಏನೇ ಹೇಳಿ ಸ್ನೇಹಿತರೆ, ಪುಸ್ತಕವನ್ನ ಓದಬೇಕಾದ್ರೆ ನಮಗ್ ಸಿಗುವಂತ ಫೀಲು ಮತ್ತೆ ನಮ್ಗೆ ಮಾನಸಿಕವಾಗಿ ನಾವು ಪುಸ್ತಕವನ್ನ ಓದಬೇಕಾದ್ರೆ ನಮ್ದೇ ಆದಂತ ಕಲ್ಪನೆಯನ್ನ ಸೃಷ್ಟಿ ಮಾಡ್ಕೋತೀವಿ. ಮತ್ತೆ ಪುಸ್ತಕದಲ್ಲಿ ಹೆಚ್ಚು ಡೆಪ್ತ್ ಆಗಿ ಹೇಳಿರ್ತಾರೆ, ಇನ್ಫಾರ್ಮೇಶನ್ಸ್ ಎಲ್ಲ ಹೆಚ್ಚು ಡೆಪ್ತ್ ಆಗಿ ಹೇಳಿರ್ತಾರೆ. ಸೊ ಎಲ್ಲವನ್ನು ಕೂಡ ಅಂದ್ರೆ 5 ಭಾಗಗಳ ಪುಸ್ತಕವನ್ನ ಕಂಪ್ಲೀಟ್ ಆಗಿ ಚಿತ್ರದಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಚಿತ್ರವನ್ನ ಅಂದ್ರೆ ಇದನ್ನೆಲ್ಲ ನಾವು ಚಿತ್ರವನ್ನಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಆಡ್ ಮಾಡಬೇಕಾಗಿರುತ್ತೆ. ಅಂದ್ರೆ ಅಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ಚಿತ್ರದ ನಿರ್ದೇಶಕರಾಗಿರ್ಬೋದು, ಚಿತ್ರದ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಥವಾ ಆ ಒಂದು ಮೂವಿ ಟೀಮ್ ಏನಿದೆ ಆ ಮೂವಿ ಟೀಮ್ ಅವರು ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ಅವರು ನೋಡಿ ಅದನ್ನ ಬೇಸ್ ಆಗಿ ಇಟ್ಕೊಂಡು ಕೂಡ ಚಿತ್ರವನ್ನ ಅವರು ಡಿಸೈನ್ ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಎಲ್ಲವನ್ನು ಕೂಡ ಚಿತ್ರದ ಮುಖಾಂತರ ನಿಮಗೆ ತಿಳಿಸಕ್ ಆಗದೆ ಇರ್ಬೋದು, ಅಂದ್ರೆ ಸಾಧ್ಯ ಆಗದೆ ಇರ್ಬೋದು. ಅಂದ್ರೆ ಎಷ್ಟು ಅಂದ್ರೆ ಇವಾಗ ಈ ಕಥೆಯನ್ನ ಯಾರೆಲ್ಲ ಕೇಳಿರ್ತೀರೋ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಅಂದ್ರೆ ಏನೇನೆಲ್ಲ ಚಿತ್ರದಲ್ಲಿ ಅಂದ್ರೆ ಈ ಒಂದು ಕಥೆಯಲ್ಲಿ ಯಾವ ಯಾವ ರಾಜರ ಬಗ್ಗೆ ನಾನು ಹೇಳಿರ್ತೀನಿ ಎಲ್ಲವನ್ನು ಕೂಡ ನೀವು ತಿಳ್ಕೊಂಡಿರ್ತೀರಾ. ಸೊ ಹೀಗಿರ್ಬೇಕಾದ್ರೆ ಎಲ್ಲ ರಾಜರುಗಳ ಬಗ್ಗೆ ಹೇಳ್ತಾರ, ಮತ್ತೆ ಇದರಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ಸು ಬಹಳ ಮುಖ್ಯವಾದಂತ ಇನ್ಫಾರ್ಮೇಶನ್ಸ್ ಬಗ್ಗೆ ಎಲ್ಲ ಹೇಳಿರ್ತಾರ ಚಿತ್ರದಲ್ಲಿ ಅಂತ ಕೇಳಿದ್ರೆ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಚಿತ್ರ ಬಂದ ಮೇಲೆ ನಾವು ನೋಡಬೇಕು. ಮತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಇವಾಗ ಏನು 2 ಸಿಂಗಲ್ ರಿಲೀಸ್ ಆಗಿದೆ ಪೊನ್ನಿಯಿನ್ ಸೆಲ್ವನ್ ಚಿತ್ರದ 2 ಸಿಂಗಲ್ ಏನು ರಿಲೀಸ್ ಆಗಿದೆ ಇಲ್ಲೆಲ್ಲೂ ಕೂಡ ನೋಡಿ ನೀವು ಅಬ್ಸರ್ವ್ ಮಾಡಿ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಲ್ಲೂ ಕೂಡ ರಾಜರುಗಳ ಬಗ್ಗೆ ಎಕ್ಸ್ಪ್ಲೇನೇ ಮಾಡಿರಲ್ಲ. ಅಂದ್ರೆ ರಾಜರುಗಳ ಬಗ್ಗೆ ಇಲ್ಲಿ ಎಲ್ಲೂ ಕೂಡ ಹೇಳೇ ಇರೋದಿಲ್ಲ ಸ್ನೇಹಿತರೆ. ಅಂದ್ರೆ ನೀವು ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು ನಮ್ಮ ವಂದ್ಯದೇವನವರು ಚೋಳ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಡಬೇಕಾದ್ರೆ ವೀರನಾರಾಯಣ ಏರಿ ಪಕ್ಕದಲ್ಲಿ ಇರ್ತಕ್ಕಂತ ರಸ್ತೆ ಮೇಲೆ ಅವರು ಕುದುರೆ ಮೇಲೆ ಕೂತ್ಕೊಂಡು ಅವರು ನಿಧಾನಕ್ಕೆ ಕುದುರೆಯನ್ನ ಚಲಾಯಿಸಿಕೊಂಡು ಬರ್ತಾ ಇರ್ತಾರೆ. ಆಗ ವೀರನಾರಾಯಣ ಏರಿಯನ್ನ ನೋಡ್ತಾರೆ, ಸಮುದ್ರದಂತಹ ದೊಡ್ಡ ಏರಿಯನ್ನ ನೋಡಿದ ತಕ್ಷಣ ಅಂದ್ರೆ ಆ ಏರಿಯ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನೆನೆಸ್ಕೋತಾರೆ. ಆಗ ಆ ಏರಿಯನ್ನ ಕಟ್ಟಿದ್ದು ರಾಜಾದಿತ್ಯ ಚೋಳ ಅವರು ಅಂತ ಅವರು ನೆನಪು ಮಾಡ್ಕೋತಾರೆ. ಇದ್ರ ಬಗ್ಗೆ ಎಲ್ಲ ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ಫಸ್ಟ್ ಸಿಂಗಲ್ ಅಲ್ಲಿ ಹೇಳೇ ಇರೋದಿಲ್ಲ. ಅದೇ ರೀತಿ ಈಗ ಸೆಕೆಂಡ್ ಸಿಂಗಲ್ ರಿಲೀಸ್ ಆಗಿದೆ, ಸೆಕೆಂಡ್ ಸಿಂಗಲ್ ಅಲ್ಲೂ ಕೂಡ ಎಲ್ಲೂ ಅಂದ್ರೆ ಸೆಕೆಂಡ್ ಸಿಂಗಲ್ ಅಲ್ಲಿ ಯಾತಕ್ಕೋಸ್ಕರ ಇವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಯುದ್ಧ ನಡೆದಿದೆ ಅಂತ. ಅಂದ್ರೆ ಯುದ್ಧ ನಡೆದು ಅವರು ಜಯವನ್ನ ಸಾಧಿಸಿದ್ದಾರೆ, ಆ ಒಂದು ಜಯವನ್ನ ಇವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಯಾತಕ್ಕೋ ಅಂದ್ರೆ ಯಾರ ಮೇಲೆ ಇವರು ಯುದ್ಧ ಮಾಡಿ ಗೆದ್ರು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಸರಿ, ಅದು ಸಿನಿಮಾದಲ್ಲಿ ಹೇಳಬೇಕು ಅಂತ ಇರ್ತಾರೇನೋ, ಓಕೆ. ಆದ್ರೆ ಎಲ್ಲೂ ಕೂಡ ರಾಜರುಗಳನ್ನ ಮೆನ್ಷನೇ ಮಾಡಿಲ್ಲ. ಇದುವರೆಗೂ 2 ಸಿಂಗಲ್ ರಿಲೀಸ್ ಆಗಿದೆ, ಎಲ್ಲೂ ಕೂಡ ರಾಜರುಗಳ ಬಗ್ಗೆ ಮೆನ್ಷನೇ ಮಾಡಿಲ್ಲ. ಇದ್ರ ಬಗ್ಗೆ ಎಲ್ಲ ನೋಡಿ, ಅಂದ್ರೆ ಕತೆ ಕೇಳಿದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ಕಥೆಯನ್ನ ಯಾರೆಲ್ಲ ಕೇಳಿಲ್ವೋ ದಯವಿಟ್ಟು ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ. ಕತೆ ಕೇಳಿದವ್ರಿಗೆ ಗೊತ್ತು ಅಂದ್ರೆ ಯಾವ ಯಾವ ರಾಜರುಗಳ ಹೆಸರುಗಳು ಇಲ್ಲಿ ಕಲ್ಕಿ ಕೃಷ್ಣಮೂರ್ತಿ ಅವರು ಮೆನ್ಷನ್ ಮಾಡಿರ್ತಾರೆ, ಯಾವ ಯಾವ ರಾಜರುಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಕೊಟ್ಟಿರ್ತಾರೆ ಕತೆ ಹೇಳಬೇಕಾದ್ರೆ ಅನ್ನೋದು ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ಕತೆ ಕೇಳಿ ಅಂತ ಹೇಳ್ತಾ ಇರೋದು ಯಾವತ್ತಿದ್ರು ಅಲ್ಟಿಮೇಟ್ ಪುಸ್ತಕನೇ ಸ್ನೇಹಿತರೆ. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಚಿತ್ರಗಳ ಮುಖಾಂತರ ಯಾವುದೇ ವಿಷಯದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಾಲೆಜ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವತ್ತು ಕೂಡ ಪುಸ್ತಕಗಳೇ ಅಲ್ಟಿಮೇಟು, ಬುಕ್ಸೇ ಅಲ್ಟಿಮೇಟು. ನಾವು ಪುಸ್ತಕವನ್ನ ಓದೋಂತ ಹವ್ಯಾಸವನ್ನ ಬೆಳೆಸ್ಕೋಬೇಕು ಅಂತ ನಾನು ಅದಕ್ಕೆ ಅವಾಗವಾಗ ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಯಾವತ್ತು ಕೂಡ ಪುಸ್ತಕವನ್ನ ಓದಬೇಕು, ಹೆಚ್ಚು ಹೆಚ್ಚು ಪುಸ್ತಕವನ್ನ ಓದಬೇಕು. ಯಾಕಂತಂದ್ರೆ ನೋಡಿ, ಇವತ್ತು ಪೊನ್ನಿಯಿನ್ ಸೆಲ್ವನ್ ಚಿತ್ರ ಬರ್ತಾ ಇದೆ, ಎಷ್ಟು ಅಂದ್ರೆ ಈ ಪೊನ್ನಿಯಿನ್ ಸೆಲ್ವನ್ ಚಿತ್ರ ಬರೋದಕ್ಕೆ ಕಾರಣನೇ ಪುಸ್ತಕಗಳು. ಅಂದ್ರೆ ಆ ಪುಸ್ತಕವನ್ನ
ಐದು ಭಾಗಗಳ ಪುಸ್ತಕವನ್ನು ಕಷ್ಟಪಟ್ಟು ಅಷ್ಟು ಸಂಶೋಧನೆ ಮಾಡಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಅಂದರೆ ಚೋಳ ಸಾಮ್ರಾಜ್ಯದ ಬಗ್ಗೆ ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ಆ ಒಂದು 1000 ವರ್ಷ ಹಿಂದೆ ನಡೆದಂತಹ ಒಂದಷ್ಟು ನೈಜ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಂತಹ ಸಾಗರದಂತಹ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಐದು ಭಾಗಗಳ ಈ ಕಥೆಯನ್ನು ಬರೆಯೋದಕ್ಕೆ ಅವರು 3 ವರ್ಷಗಳ ಕಾಲ ಅವರು ಟೈಮ್ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಸೊ ಹೀಗಿರಬೇಕಾದ್ರೆ ಇದನ್ನ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಂಚಿಕೆಗಳ ಮುಖಾಂತರ, ನೀವು ಆ ಸಂಚಿಕೆಗಳನ್ನು ಕೇಳಿದ್ರೆ ಸಾಕು ನಿಮಗೆ ಅಂದರೆ ಇನ್ನು ಅಂದರೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ ರೀತಿ ಆಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು ಬಿಕಾಸ್ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಯಾವತ್ತಿದ್ರು ಅಲ್ಟಿಮೇಟ್, ಏನೇ ಚಿತ್ರ ಬರ್ಬೋದು ಏನೇ ವೆಬ್ ಸೀರೀಸ್ ಬರ್ಬೋದು ಅಂದರೆ ಈ ಕಥೆಯನ್ನು ಆಧಾರವಾಗಿಟ್ಕೊಂಡು ಇವಾಗ ಏನು ಸಿನಿಮಾ ಬರ್ತಾ ಇದೆ ಮತ್ತು ಫ್ಯೂಚರಲ್ಲಿ ವೆಬ್ ಸೀರೀಸು ಕೂಡ ಬರ್ಬೋದು. ವೆಬ್ ಸೀರೀಸು ಬರುತ್ತೆ ಅಂತ ರೂಮರ್ಸ್ ಇದೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ವೆಬ್ ಸೀರೀಸ್ ಬರ್ಬೋದು, ಸಿನಿಮಾಗಳು ಬರ್ಬೋದು, ಏನೇ ಬಂದರೂ ಕೂಡ ಬುಕ್ಕು ಅಲ್ಟಿಮೇಟು ಸ್ನೇಹಿತರೆ. ಬಿಕಾಸ್ ಪುಸ್ತಕ ಓದಬೇಕಾದ್ರೆ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಯಾರೆಲ್ಲ ಓದಿದಾರೋ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ನಿಮ್ಮಲ್ಲಿ ಅಂದರೆ ಕನ್ನಡಿಗರಲ್ಲಿ ಯಾರೆಲ್ಲ ಕೇಳಿದ್ದೀರೋ, ನಾನು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಪೊನ್ನಿಯಿನ್ ಸೆಲ್ವನ್ನ ಅಂದರೆ ಸಂಚಿಕೆಗಳ ಮುಖಾಂತರ ಏನು ಅಪ್ಲೋಡ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ಯಾರೆಲ್ಲ ಕೇಳಿದ್ದೀರೋ ನಿಮ್ಮಲ್ಲಿ, ಸೊ ನಿಮಗೂ ಕೂಡ ಅರ್ಥ ಆಗ್ತಾ ಇರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಅಷ್ಟು ಅದ್ಭುತವಾಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿನೇ ಯಾವತ್ತಿದ್ರೂ ಕೂಡ ಪುಸ್ತಕಗಳು ಅಲ್ಟಿಮೇಟು. ಸೊ ಹಾಗಾಗಿ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಸಂಚಿಕೆಗಳ ಮುಖಾಂತರ ಅದನ್ನು ನೀವು ಕೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ಕಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ನೀವು ಚಿತ್ರಮಂದಿರಕ್ಕೆ ಹೋದರೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ನೀವು ಐಮ್ಯಾಕ್ಸ್ನಲ್ಲಿ ಈ ಒಂದು ಚಿತ್ರದ ಸ್ವಾರಸ್ಯವನ್ನು ಎಂಜಾಯ್ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೂ ಹೇಳಬೇಕಂತಂದರೆ ಇನ್ನೊಂದು ಸಣ್ಣ ಮೆಸೇಜ್ ಕೊಡಬೇಕು ಅಂತಂದರೆ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಅವರು ಚಿತ್ರದಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. 5 ಭಾಗಗಳ ಅಂದರೆ 2000ಕ್ಕೂ ಮೇಲಿರ್ತಕ್ಕಂಥ ಪೇಜಸ್ ಇದು ಪುಸ್ತಕ. ಅಷ್ಟು ಪೇಜಸ್ ಇರ್ತಕ್ಕಂಥ ಒಂದು ಪುಸ್ತಕ ಇದನ್ನು ಹೋಗಿ 2 ಭಾಗಗಳಾಗಿ ತೋರಿಸೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿನೇ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಸಂಚಿಕೆಗಳನ್ನು ಕೇಳಿ. ನಂತರ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಸರಣಿ ವಿಡಿಯೋಸ್ನ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ಕೇಳ್ಕೊತಾ ಹೋಗಿ ಎಲ್ಲವನ್ನು ಕೂಡ ಚಿತ್ರ ಬರೋಷ್ಟರಲ್ಲಿ ನಾನು ಅಂದರೆ ಚಿತ್ರ ಬರೋವರೆಗೂ ಕೂಡ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನನ್ನ ಕೈಲಾದಷ್ಟು ನಿಮ್ಮ ಜೊತೆಗೆ ಹಂಚ್ಕೋತಾ ಬರ್ತಾ ಇರ್ತೀನಿ ಸ್ನೇಹಿತರೆ. ನೀವು ಕೂಡ ತಿಳ್ಕೊತಾ ಹೋಗಿ ನಂತರ ಚಿತ್ರ ಬಂದ ನಂತರ ಮತ್ತೆ ಐಮ್ಯಾಕ್ಸ್ನಲ್ಲಿ ಪೊನ್ನಿಯಿನ್ ಸೆಲ್ವನ್ ಚಿತ್ರದ ಸ್ವಾರಸ್ಯವನ್ನು ನೀವು ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಹೀಗೆ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ. ಪೊನ್ನಿಯಿನ್ ಸೆಲ್ವನ್ ಕಥೆಗೆ ಸಂಬಂಧಪಟ್ಟಂತಹ ಎಷ್ಟೋ ವಿಷಯಗಳನ್ನು ನಾನೀಗ ಹಂಚ್ಕೋತಾ ಬರ್ತಾ ಇದ್ದೀನಿ. ಈಗ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ 2 ಭಾಗಗಳನ್ನು ಅಂದರೆ 2 ಎಪಿಸೋಡ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೂಡ ಎಪಿಸೋಡ್ಸ್ ಬರುತ್ತೆ. ಮತ್ತು ಹೀಗೆ ನಮ್ಮ ಪೂರ್ವಜರ ಇತಿಹಾಸವನ್ನು ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ನಿಮ್ಮ ಜೊತೆಗೆ ಹಂಚ್ಕೋತಾ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಕೇಳೋದನ್ನು ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ಕೇಳಿಲ್ವೋ ದಯವಿಟ್ಟು ಇವತ್ತಿನಿಂದನೇ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.